ಮಂದಿರ ಉದ್ಘಾಟನೆ ಇನ್ನು ಇಲ್ಲ, ಚುನಾವಣೆ ಗಿಮಿಕ್ಕು, ಇಲೆಕ್ಷನ್ ಬಳಸ್ಕೊಳ್ತಿದ್ದಾರೆ. ಗಮನಿಸಿ, ಒಂದು ರಾಮ ಮಂದಿರದಂತಹ ಮಂದಿರ ಕಟ್ಟಲಿಕ್ಕೆ ಸಮಯ ಬೇಕಾಗುವ ಸಮಯ ಎಷ್ಟು ಹೇಳಿ? ಮೂರ್ನಾಲ್ಕು ವರ್ಷ, ನಾಲ್ಕೈದು ವರ್ಷ ಬೇಕು, ಪುಟ್ಟ ಕಾರ್ಯ ಅಲ್ಲ ಅದು. ಈಗ ಎಲೆಕ್ಷನ್ ಅನ್ನುವಂತಹದ್ದು ಯಾವಾಗ ಬರುತ್ತೆ ಹೇಳಿ? ಐದು ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ. ಒಂದು ಐದು ವರ್ಷವೂ ಅಲ್ಲ, ಒಂದು ಲೋಕಸಭೆ ಎಲೆಕ್ಷನ್ ಇದೆ, ಇನ್ನೊಂದು ವಿಧಾನಸಭೆ ಎಲೆಕ್ಷನ್ ಇದೆ, ಅದೆಲ್ಲ ಇದು ನಡು ನಡುವೆ ಬಂದೇ ಬರುತ್ತೆ. ಹಾಗಾಗಿ ಈ ಮಾತನ್ನು ಯಾವಾಗ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ? ಹಾಗೆ ಎಂದು ಹೇಳಿಕೊಂಡು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ನೀವು ಮಂದಿರ ಕಟ್ಟಲಿಕ್ಕೆ ಹೊರಟ್ರೆ ಈ ಆಕ್ಷೇಪ ಮಾಡ್ತೇವೆ, ಅದನ್ನು ಸ್ಟೆಪ್ಪಾಗಿರಿ, ಮಂದಿರ ಕಟ್ಟಲಿಕ್ಕೆ ಹೋಗಬೇಡಿ ಅನ್ನೋ ಭಾವನೆ ವ್ಯಕ್ತ ಆಗ್ತಾ ಇದ್ರಿ. ಮಂದಿರ ಉದ್ಘಾಟನೆ ಇನ್ನು ಇಲ್ಲ, ಚುನಾವಣೆ ಗಿಮಿಕ್ಕು, ಇಲೆಕ್ಷನ್ ಬಳಸ್ಕೊಳ್ತಿದ್ದಾರೆ. ಗಮನಿಸಿ, ಒಂದು ರಾಮ ಮಂದಿರದಂತಹ ಮಂದಿರ ಕಟ್ಟಲಿಕ್ಕೆ ಸಮಯ ಬೇಕಾಗುವ ಸಮಯ ಎಷ್ಟು ಹೇಳಿ? ಮೂರ್ನಾಲ್ಕು ವರ್ಷ, ನಾಲ್ಕೈದು ವರ್ಷ ಬೇಕು, ಪುಟ್ಟ ಕಾರ್ಯ ಅಲ್ಲ ಅದು. ಈಗ ಎಲೆಕ್ಷನ್ ಅನ್ನುವಂತಹದ್ದು ಯಾವಾಗ ಬರುತ್ತೆ ಹೇಳಿ? ಐದು ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ. ಒಂದು ಐದು ವರ್ಷವೂ ಅಲ್ಲ, ಒಂದು ಲೋಕಸಭೆ ಎಲೆಕ್ಷನ್ ಇದೆ, ಇನ್ನೊಂದು ವಿಧಾನಸಭೆ ಎಲೆಕ್ಷನ್ ಇದೆ, ಅದೆಲ್ಲ ಇದು ನಡು ನಡುವೆ ಬಂದೇ ಬರುತ್ತೆ. ಹಾಗಾಗಿ ಈ ಮಾತನ್ನು ಯಾವಾಗ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ? ಹಾಗೆ ಎಂದು ಹೇಳಿಕೊಂಡು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ನೀವು ಮಂದಿರ ಕಟ್ಟಲಿಕ್ಕೆ ಹೊರಟ್ರೆ ಈ ಆಕ್ಷೇಪ ಮಾಡ್ತೇವೆ, ಅದನ್ನು ಸ್ಟೆಪ್ಪಾಗಿರಿ, ಮಂದಿರ ಕಟ್ಟಲಿಕ್ಕೆ ಹೋಗಬೇಡಿ ಅನ್ನೋ ಭಾವನೆ ವ್ಯಕ್ತ ಆಗ್ತಾ ಇದ್ರಿ. ಮಂದಿರ ಉದ್ಘಾಟನೆ ಇನ್ನು ಇಲ್ಲ, ಚುನಾವಣೆ ಗಿಮಿಕ್ಕು, ಇಲೆಕ್ಷನ್ ಬಳಸ್ಕೊಳ್ತಿದ್ದಾರೆ. ಗಮನಿಸಿ, ಒಂದು ರಾಮ ಮಂದಿರದಂತಹ ಮಂದಿರ ಕಟ್ಟಲಿಕ್ಕೆ ಸಮಯ ಬೇಕಾಗುವ ಸಮಯ ಎಷ್ಟು ಹೇಳಿ? ಮೂರ್ನಾಲ್ಕು ವರ್ಷ, ನಾಲ್ಕೈದು ವರ್ಷ ಬೇಕು, ಪುಟ್ಟ ಕಾರ್ಯ ಅಲ್ಲ ಅದು. ಈಗ ಎಲೆಕ್ಷನ್ ಅನ್ನುವಂತಹದ್ದು ಯಾವಾಗ ಬರುತ್ತೆ ಹೇಳಿ? ಐದು ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ. ಒಂದು ಐದು ವರ್ಷವೂ ಅಲ್ಲ, ಒಂದು ಲೋಕಸಭೆ ಎಲೆಕ್ಷನ್ ಇದೆ, ಇನ್ನೊಂದು ವಿಧಾನಸಭೆ ಎಲೆಕ್ಷನ್ ಇದೆ, ಅದೆಲ್ಲ ಇದು ನಡು ನಡುವೆ ಬಂದೇ ಬರುತ್ತೆ. ಹಾಗಾಗಿ ಈ ಮಾತನ್ನು ಯಾವಾಗ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ? ಹಾಗೆ ಎಂದು ಹೇಳಿಕೊಂಡು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ನೀವು ಮಂದಿರ ಕಟ್ಟಲಿಕ್ಕೆ ಹೊರಟ್ರೆ ಈ ಆಕ್ಷೇಪ ಮಾಡ್ತೇವೆ, ಅದನ್ನು ಸ್ಟೆಪ್ಪಾಗಿರಿ, ಮಂದಿರ ಕಟ್ಟಲಿಕ್ಕೆ ಹೋಗಬೇಡಿ ಅನ್ನೋ ಭಾವನೆ ವ್ಯಕ್ತ ಆಗ್ತಾ ಇದ್ರಿ. ಮಂದಿರ ಉದ್ಘಾಟನೆ ಇನ್ನು ಇಲ್ಲ, ಚುನಾವಣೆ ಗಿಮಿಕ್ಕು, ಇಲೆಕ್ಷನ್ ಬಳಸ್ಕೊಳ್ತಿದ್ದಾರೆ. ಗಮನಿಸಿ, ಒಂದು ರಾಮ ಮಂದಿರದಂತಹ ಮಂದಿರ ಕಟ್ಟಲಿಕ್ಕೆ ಸಮಯ ಬೇಕಾಗುವ ಸಮಯ ಎಷ್ಟು ಹೇಳಿ? ಮೂರ್ನಾಲ್ಕು ವರ್ಷ, ನಾಲ್ಕೈದು ವರ್ಷ ಬೇಕು, ಪುಟ್ಟ ಕಾರ್ಯ ಅಲ್ಲ ಅದು. ಈಗ ಎಲೆಕ್ಷನ್ ಅನ್ನುವಂತಹದ್ದು ಯಾವಾಗ ಬರುತ್ತೆ ಹೇಳಿ? ಐದು ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ. ಒಂದು ಐದು ವರ್ಷವೂ ಅಲ್ಲ, ಒಂದು ಲೋಕಸಭೆ ಎಲೆಕ್ಷನ್ ಇದೆ, ಇನ್ನೊಂದು ವಿಧಾನಸಭೆ ಎಲೆಕ್ಷನ್ ಇದೆ, ಅದೆಲ್ಲ ಇದು ನಡು ನಡುವೆ ಬಂದೇ ಬರುತ್ತೆ. ಹಾಗಾಗಿ ಈ ಮಾತನ್ನು ಯಾವಾಗ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ? ಹಾಗೆ ಎಂದು ಹೇಳಿಕೊಂಡು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ನೀವು ಮಂದಿರ ಕಟ್ಟಲಿಕ್ಕೆ ಹೊರಟ್ರೆ ಈ ಆಕ್ಷೇಪ ಮಾಡ್ತೇವೆ, ಅದನ್ನು ಸ್ಟೆಪ್ಪಾಗಿರಿ, ಮಂದಿರ ಕಟ್ಟಲಿಕ್ಕೆ ಹೋಗಬೇಡಿ ಅನ್ನೋ ಭಾವನೆ ವ್ಯಕ್ತ ಆಗ್ತಾ ಇದ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.